ಈ ದೇಶದ ಹಣಕಾಸಿನ ಮಂತ್ರಿ ಅವರು ಬಂದು ಹೇಳಿದ್ರು ಬರಗಾಲದ ದುಡ್ಡು ಕೇಳಿಲ್ಲ ಸಿದ್ದರಾಮಯ್ಯ ಸರ್ಕಾರ. ಅವ್ರು ಕೇಳಿರೋದು ಗ್ಯಾರಂಟಿಗಳಿಗೆ ದುಡ್ಡು ಕೊಡಿ ಅಂತ ಕೇಳಿದ್ದಾರೆ. ಅದರಿಂದ ಗ್ಯಾರಂಟಿಗಳಿಗೆ ದುಡ್ಡು ಕೊಡಕ್ ಬರಲ್ಲ. ನಾನು ಹೇಳಿದೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರೇ, ನಾವು ಗ್ಯಾರಂಟಿಗಳಿಗೆ ಒಂದು ಪೈಸ ಕೇಳಲ್ಲ, ಕೇಳದೂ ಇಲ್ಲ, ಕೇಳದೂ ಇಲ್ಲ. ನಮ್ಮ ಸಂಪನ್ಮೂಲಗಳಿಂದಲೇ ಗ್ಯಾರಂಟಿಗಳಿಗೆ ಹಣ ಒದಗಿಸ್ತೇವೆ. ನಮಗೆ ಗ್ಯಾರಂಟಿಗಳಿಗೆ ದುಡ್ಡು ಬೇಡ. ಕರ್ನಾಟಕದಲ್ಲಿ ಭೀಕರವಾದಂತಹ ಬರಗಾಲ ಇದೆ. ಆ ಬರಗಾಲಕ್ಕೆ 18,172 ಕೋಟಿ ರೂಪಾಯಿಗಳನ್ನು ಕೇಳಿದ್ದೇವೆ. ಅದನ್ನು ಕೊಡಿ ತಾಯಿ ಅಂತ ಕೇಳಿದ್ರೆ ಸುಳ್ಳು ಹೇಳ್ಬಿಟ್ಟು ಹೋದ್ರಲ್ಲ ಸರಿನಾ ಇದು? ಅದಕ್ಕೋಸ್ಕರ ನಾವು ಸುಪ್ರೀಂ ಕೋರ್ಟ್ಗೆ ಹೋದೋ. ಸುಪ್ರೀಂ ಕೋರ್ಟ್ನವರು ಇವರಿಗೆ ಛೀಮಾರಿ ಹಾಕಿ ಮೊದಲು ಇತ್ಯರ್ಥ ಮಾಡ್ರಿ ಅಂತ ಹೇಳಿದ್ರು. ಮೊದಲು ಇತ್ಯರ್ಥ ಮಾಡ್ರಿ ಅವರಿಗೆ ಅಂತ, ತೆರಿಗೆ ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಬರ ಪರಿಹಾರ ಕೊಡ್ರಿ ಅವರಿಗೆ ಅಂತ ಹೇಳಿದ್ರು. ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್ ಇಬ್ಬರೂ ಕೂಡ ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸುತ್ತಿದ್ದರು. ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ರು, ನಮಗೆ 2 ವಾರ ಟೈಮ್ ಕೊಡಿ, 2 ವಾರ ಟೈಮ್ ಕೊಡಿ, ನಾವು ಅದನ್ನು ಕೇಂದ್ರ ಸರ್ಕಾರ ಕೇಳಿ ಇತ್ಯರ್ಥ ಮಾಡಿಸ್ತೀವಿ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ನವರು 2 ವಾರ ಟೈಮ್ ಕೊಟ್ಟರು. ಆಮೇಲೆ ಮತ್ತೆ ಬಂದರು, 21ನೇ ತಾರೀಕು ಕೇಸ್ ಇತ್ತು. 21ನೇ ತಾರೀಕು ಹೇಳಿದ್ರು ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್, ಇನ್ನೊಂದು ವಾರ ಟೈಮ್ ಕೊಡಿ, ನಾವು ಇತ್ಯರ್ಥಪಡಿಸ್ತೀವಿ ಅಂತ ಹೇಳಿದ ಮೇಲೆ ನಾಳೆ ಇಪ್ಪತ್ತೆಂಟಕ್ಕೆ ಕೇಸ್ ಇದೆ. ಅದಕ್ಕೋಸ್ಕರ ಅವರು ಈಗ ತರಾತುರಿನಲ್ಲಿ 3,498 ಕೋಟಿ ರೂಪಾಯಿಗಳನ್ನು ಪರಿಹಾರ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ. 3,498 ಕೋಟಿ ನಾವು ಕೇಳಿರೋದು 18,172 ಕೋಟಿ ಅವರು ಕೊಡ್ತಾ ಇರೋದು 3,498 ಕೋಟಿ ಕಡಿಮೆ ಇಲ್ಲ, ಅದು 1/4 ಭಾಗನೂ ಕೂಡ ಇಲ್ಲ. ಅದಕ್ಕೋಸ್ಕರ ಬಹಳ ಕಡಿಮೆ ಕೊಟ್ಟಿದ್ದಾರೆ ಪರಿಹಾರವನ್ನ ಅಂತ ಹೇಳಿ ನಾಳೆ ಇಲ್ಲ ಸರಿ ಇಲ್ಲ, ನಾನು ಫೈನಾನ್ಸ್ ಸೆಕ್ರೆಟರಿ ಜೊತೆ ಮಾತಾಡಿದೆ, ಅಲ್ಲ ಅದು ಸರಿ ಇಲ್ಲ ಬಿಡಿ, ಫೈನಾನ್ಸ್ ಸೆಕ್ರೆಟರಿ ಜೊತೆ ಮಾತಾಡಿದೆ. ನಾವು 1/4 ಕೂಡ ಇಲ್ಲ. ಅದಕ್ಕೆ ನಾಳೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆ ಮುಂದೆ ನಮ್ಮ ಸರ್ಕಾರದ ವತಿಯಿಂದ ನಾನು, DK ಶಿವಕುಮಾರ್ ಮತ್ತು ಇತರೆ ಮುಖಂಡರುಗಳು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಇವರು ಇಷ್ಟೆಲ್ಲ ಅನ್ಯಾಯ ಆದರೂ ಕೂಡ ಒಂದು ದಿನ ಬಾಯಿ ಬಿಡ್ಲಿಲ್ವಲ್ಲ. ಇವರು ಮತ್ತೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಹೋಗ್ಬೇಕಾ?